ವಿಶ್ವಯೋಗ ದಿನದ ಆಚರಣೆಯಲ್ಲಿ ಯಾವುದೇ ಪ್ರಚಾರದ ಉದ್ದೇಶವಿಲ್ಲ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶ್ವಯೋಗ ದಿನವನ್ನು 8 ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಆದರೆ ಈ ಬಗ್ಗೆ ಇನ್ನೂ ಜಾಗೃತಿ ಮೂಡಬೇಕಾಗಿದೆ. ತಳಮಟ್ಟದವರೆಗೆ ಯೋಗ ಮುಟ್ಟಬೇಕೆಂದರೆ ಪ್ರಚಾರ ಅವಶ್ಯ. ಕೇವಲ ವಿಶ್ವಯೋಗ ದಿನದಂದು ಮಾತ್ರ ಯೋಗವನ್ನು ಆಚರಣೆ ಮಾಡದೆ ಪ್ರತಿನಿತ್ಯ ಯೋಗ ಮಾಡುವಂಥದ್ದು ಆಗಬೇಕು. ಇದರಲ್ಲಿ ಪ್ರಚಾರದ ಉದ್ದೇಶ ಎಂಬುದು ಇಲ್ಲ ಎಂದು ಹೇಳುವ ಮೂಲಕ ಯೋಗವನ್ನು ನರೇಂದ್ರ ಮೋದಿ ಪ್ರಚಾರಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಸಿದ್ದರಾಮಯ್ಯ ಹೇಳಿಕೆಗೆ ಟಾಂಗ್ ಕೊಟ್ಟರು. ಅದು ಯೋಗಾಸನವನ್ನು ನಾವು ಒಂದು ಕಡೆ ಸೇರಿದಾಗ ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೇ ಮಾಡ್ತೀವಿ, ಯಾರೂ ಕೂಡ ಹತ್ತಿರದಲ್ಲಿ ಕೂರಂಗಿಲ್ಲ. ಅದು ವಿರೋಧ ಪಕ್ಷದವರು ಯಾವುದೇ ರೀತಿಯಿಂದ ನೋಡಿದರೂ ಕೂಡ ಅವರು ಆ ರೀತಿ ಅನ್ನೋದು ಸ್ವಾಭಾವಿಕ. ಯಾಕಂದರೆ ಅವರು ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ತೊಂದರೆ ಆಗಬಾರ್ದು. ಮತ್ತು ಯೋಗಾಸನ ಮಾಡಬೇಕಾದ್ರೆ ಭಾಳಷ್ಟು ಡಿಸಿಪ್ಲಿನಿಂದ ಮಾಡ್ತಿದ್ದಾರೆ. ಇವತ್ತು ನಾವು ಎಲ್ಲ ಕಡೆಗಳಲ್ಲೂ ನೋಡಿದಾಗ ಅಂತರವನ್ನು ಕಾಪಾಡಿಕೊಂಡು ಮತ್ತು ಮಾಸ್ಕ್ಗಳನ್ನು ಹಾಕಿ ಮಾಡಿ. ನ್ಯೂಸ್, ಹುಬ್ಬಳ್ಳಿ.